ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಸೌತೆಕಾಯಿ ಹೇಗೆ ರೆಡಿ ಮಾಡ್ಕೊಳ್ಳೋದು, ಈ ಥರ ರೆಡಿ ಮಾಡ್ಕೊಂಡ್ರೆ ಹೆಂಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಎರಡು ಸೌತೆಕಾಯಿ ತೊಗೊಂಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಇವಾಗ ಮೇಲೆದದು ಬೀಜ ಇರುತ್ತಲ್ವ, ಎರಡು ಭಾಗ ಮಾಡಿಬಿಟ್ಟು ಆ ಬೀಜ ಎಲ್ಲ ತೆಗೆದಿಟ್ಕೋಬೇಕು. ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಥರ ಎಲ್ಲ ಖಾಲಿ ಮಾಡಬೇಕು. ಅದನ್ನು ಸೌತೆಕಾಯಿ ಖಾಲಿ ಮಾಡಿಬಿಟ್ಟು ಅದಕ್ಕೆ ಕೆಳಗಡೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರೆಡ್ಡು ಖಾರ ಹಾಕ್ತಾಯಿದ್ದೀನಿ, ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ತಿಂತಾರೆ, ನಮಗೂ ಏನಪ್ಪ ಹೊಸ ಥರ ಅಂದ್ಬಿಟ್ಟು ತಿನ್ನೋಕ್ಕೆ ಆಸೆ ಆಗುತ್ತೆ. ಇವಾಗ ಸೆಕೆ ಕೂಡ ಅಲ್ವಾ, ಅದಕ್ಕೋಸ್ಕರ ಈ ಥರ ನೀವು ಮಾಡ್ಕೊಳ್ತೀನಿ. ಇವಾಗ ಬೀಜ ಎಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಒಳಗಡೆ ಮತ್ತೆ ಸೇರಿಸ್ಕೊತಾ ಇದ್ದೀನಿ. ನಾಲ್ಕು ಈ ಥರನೇ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಉಪ್ಪು, ಖಾರ, ಇವಾಗ ಬೀಜ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಏನೋ ಒಂಥರ ಬಾಯಿ ಎಲ್ಲ ಒಂಥರ ಖಾರ ಖಾರವಾಗಿ ಸಖತ್ತಾಗಿರುತ್ತೆ. ಮಾಮೂಲಿ ಪ್ಲೇನ್ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ, ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಖಾರ ಬೂಂದಿ ತಗೊಳ್ತಾ ಇದ್ದೀನಿ, ಸೇವು ಎರಡು ಮಿಕ್ಸ್ ಇದೆ, ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಈ ಥರ ಇಷ್ಟಿಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ನೀವು ಬೇಕಂದರೆ ಲಿಂಬೆಹಣ್ಣು ಹಿಂಡ್ಕೋಬೋದು, ನಾವಿಲ್ಲಿ ಲಿಂಬೆಹಣ್ಣು ಹಿಂಡ್ಕೊಂಡಿಲ್ಲ, ಅಂದರೆ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ನೋಡಿ ಈ ಥರ ಬಂದಿದೆ. ಇವಾಗ ಒಂದು ಪ್ಲೇಟಿಗೆ ಸವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡೋಕ್ಕೆ, ಹಂಗೆ ಇವಾಗೆ ತಿನ್ಕೊಂಬಿಡೋಣ ಅನಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ.